ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅದರಲ್ಲೂ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಟ್ಟೆಗಳಲ್ಲಿ ಅಲಂಕಾರಿಕವಾಗಿ ಜೋಡಿಸ್ಬೋದಾದಂಥ ದೇವ್ರ ನೈವೇದ್ಯಕ್ಕೆ ಸೂಕ್ತವಾಗಿರತಕ್ಕಂಥ ರವಾ ಲಡ್ಡೂನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಬಹಳ ಈಸಿಯಾದ ರೆಸಿಪಿ, ಅಷ್ಟೇ ರುಚಿಕರವಾದ ರೆಸಿಪಿ. ಹಾಗಿರ ಬನ್ನಿ, ಮತ್ತ್ಯಾಕೆ ತಡ ರವಾ ಲಡ್ಡು ಮಾಡೋದಕ್ಕೆ ಶುರು ಮಾಡೋಣ. ನಾವು ಮಾಡ್ತಕ್ಕಂಥ ರೆಸಿಪಿ ವಿಡಿಯೋಗಳು ತಮಗಿಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಖಂಡಿತ ವಿಡಿಯೋಗಳನ್ನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಬನ್ನಿ, ರವಾ ಲಡ್ಡು ಮಾಡೋದಕ್ಕೆ ಶುರು ಮಾಡೋಣ. ಈಗ ಇಲ್ಲಿ ರವಾ ಲಡ್ಡು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬೌಲ್ನ ತೊಗೊಂಡಿದ್ದೀವಿ. ಈ ಬೌಲ್ಗೆ ಒಂದು ಕಪ್ ಅಳತೆಯ ರವೆನ ಹಾಕ್ಕೊಳ್ತಾ ಇದ್ದೀವಿ. ನಾವು ಬಳಸ್ತಾ ಇರ್ತಕ್ಕಂಥ ರವೆ ಬಾಂಬೆ ರವೆ ಅಥವಾ ಮೀಡಿಯಂ ರವೆ ಅಂತ. ಈ ರೀತಿ ರವೆನೂ ಸೇರಿಸಿದ ನಂತರ ಅರ್ಧ ಕಪ್ ಅಳತೆಯ ತುರಿದಂತಹ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀವಿ. ಈಗ ರವೆ ಮತ್ತು ತೆಂಗಿನಕಾಯಿ ತುರಿ ಎರಡು ಸಹ ಚೆನ್ನಾಗಿ ಬೆರೆಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರಿಸುಮಾರೇನಿಲ್ಲ ಅಂದರೂ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಹಾಗೆ ಇಡಬೇಕಾಗತ್ತೆ. ಹಾಗೆ ತುರಿದಂಥ ತೆಂಗಿನಕಾಯಲ್ಲಿರ್ತಕ್ಕಂಥ ತೇವಾಂಶ ಎಲ್ಲ ರವೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಹಾಗೆ ನಾವು ಮಾಡ್ತಕ್ಕಂಥ ರವೆ ಲಡ್ಡು ಬಹಳ ರುಚಿ ಬರುತ್ತೆ. ಈಗ ತಾವು ನೋಡ್ತಾ ಇರ್ಬೋದು, ರವೆ ಮತ್ತು ತೆಂಗಿನಕಾಯಿ ತುರಿನ ಬಹಳ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಈಗ ಒಂದು ತಟ್ಟೆ ಅಥವಾ ಒಂದು ಲಿಡ್ಡನ್ನು ಮುಚ್ಚಿ ಸರಿಸುಮಾರು ಏನಿಲ್ಲ ಅಂದರೂ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಹಾಗೆ ಇಡಬೇಕಾಗತ್ತೆ. ಈಗ ಇಲ್ಲಿ ಒಂದೂವರೆ ಗಂಟೆಗಳ ಕಾಲ ಇದನ್ನು ಹಾಗೆ ಮುಚ್ಚಿಟ್ಟಿದ್ವಿ. ತಾವಿಲ್ಲಿ ನೋಡ್ತಾ ಇರ್ಬೋದು ತೆಂಗಿನಕಾಯಿ ತುರಿ ಮತ್ತು ರವೆ ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ. ಬನ್ನಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ. ನಂತರ ನಾವಿಲ್ಲೊಂದು ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾಗಿರ್ತಕ್ಕಂಥ ಕಡಾಯಿಗೆ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ. ಈಗ ತುಪ್ಪ ಬಿಸಿಯಾಗಿ ಕರಗಬೇಕು. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ನಾವೊಂದು 10 to 12 ಅಥವಾ 2 ಟೇಬಲ್ ಸ್ಪೂನ್ ಅಳತೆಯ ಬಾದಾಮಿನ ಈ ಒಂದು ಸೈಜ್ಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ 2 ಟೇಬಲ್ ಸ್ಪೂನಷ್ಟು ಪಿಸ್ತಾ, ಇನ್ನು 20 ಅಥವಾ 2 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡಿಕೊಳ್ತಾ ಇದ್ದೀವಿ. ಹಾಗೆ 15 to 20 ಅಥವಾ 2 ಟೇಬಲ್ ಸ್ಪೂನಷ್ಟು ಒಣದ್ರಾಕ್ಷಿ. ಈಗ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಸರಿಸುಮಾರು ಒಂದು 30 to 40 ಸೆಕೆಂಡು ಫ್ರೈ ಮಾಡಬೇಕಾಗತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು 30 to 40 ಸೆಕೆಂಡು ಹುರಿದಾದ ನಂತರ ದ್ರಾಕ್ಷಿ ಎಲ್ಲ ತುಂಬ ಚೆನ್ನಾಗಿ ಹುಬ್ಬಿದೆ. ಹಾಗೆ ಮಿಕ್ಕೆಲ್ಲ ಪದಾರ್ಥಗಳು ಸಹ ಬಹಳ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಈಗ ಚೆನ್ನಾಗಿ ಹುರಿದಂಥ ಈ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಎಲ್ಲನೂ ಮತ್ತೊಂದು ಬೌಲ್ಗೆ ಹಾಕ್ಕೊಳ್ಳೋಣ ತುಪ್ಪದಿಂದ ಹೊರತೆಗೆದು. ತುಪ್ಪದಲ್ಲಿ ಉರಿದಂಥ ಪದಾರ್ಥಗಳನ್ನ ಈ ರೀತಿ ಬಟ್ಲಿಗೆ ಸೇರಿಸಿದ ನಂತರ ಈಗ ಉಳಿದಂಥ ತುಪ್ಪದಲ್ಲಿ ನಾವು ರವೆನ ಹುರ್ಕೋಬೇಕಾಗತ್ತೆ. ನಾವು ಮೊದಲೇ ರವೆ ಮತ್ತು ತೆಂಗಿನಕಾಯಿ ತುರಿನ ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಆ ರವೆನ ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಲೋ ಫ್ಲೇಮಲ್ಲೇ ಸರಿಸುಮಾರು ಏನಿಲ್ಲ ಅಂದರೂ ಒಂದು 15 to 20 ನಿಮಿಷ ಹುರ್ಕೋಬೇಕಾಗತ್ತೆ. ಮಿನಿಮಮ್ ಅಂದ್ರೂ 10 ನಿಮಿಷ ಉರಿಲೇಬೇಕು, ಆಗಲೇ ನೀವು ಮಾಡ್ತಕ್ಕಂಥ ರವಾ ಲಾಡು ತುಂಬ ಚೆನ್ನಾಗಿ ರುಚಿ ಬರ್ತಕ್ಕಂಥದ್ದು. ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ, ಎಷ್ಟು ತಾಳ್ಮೆಯಿಂದ ಉರಿತಿರೋ ಅಷ್ಟು ಸೊಗಸಾದ ರುಚಿನ ನೀವು ಪಡಿಬೋದು. ಈಗ ನಾವು ಇದನ್ನು ಕಂಪ್ಲೀಟಾಗಿ 15 ನಿಮಿಷ ಚೆನ್ನಾಗಿ ಹುರ್ಕೊಳ್ತೀವಿ, ತದನಂತರ ನೋಡೋರಂತೆ ಯಾವೊಂದು ಹದದವರೆಗೂ ಹುರ್ಕೊಂಡಿರ್ತೀವಿ ಅಂತ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಸರಿಸುಮಾರು ಏನಿಲ್ಲ ಅಂದರೂ 15 to 20 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಭಾಳ ಚೆನ್ನಾಗಿ ರವೆನ ಹುರ್ಕೊಂಡಾಯಿತು. ಈಗ ಉರಿದಂಥ ರವೆನ ಮತ್ತೊಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ನಂತರ ನಾವು ಅದೇ ಕಡಾಯಿಗೆನೆ 1/4 ಕಪ್ಪಷ್ಟು ಸಕ್ಕರೆನ ಹಾಕಿ ಸಕ್ಕರೆ ಜೊತೆಗೇನೆ 100 ml ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗ ಸಕ್ಕರೆ ಮತ್ತು ನೀರು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮೀಡಿಯಂ ಫ್ಲೇಮಲ್ಲೇ ಸಕ್ಕರೆನ ಕರಗಿಸ್ಕೋಬೇಕು. ಒಂದೇಳೆ ಪಾಕ ಬರೋವರೆಗೂ ಬಿಸಿ ಮಾಡಿ ಕರಗಿಸ್ಕೊಂಡ್ರೆ ಸಾಕಾಗತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ನೀಟಾಗಿ ಸಕ್ಕರೆ ಎಲ್ಲ
ನೀರಿನ ಜೊತೆ ಬೆರೆತು ಕರಗೋಗಿದೆ. ಈ ರೀತಿ ಸಕ್ಕರೆ ಎಲ್ಲ ಕರಗಾದ ನಂತರ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ, ಒಂದೆಳೆ ಪಾಕ ಸಿದ್ಧವಾಗಿಬಿಡುತ್ತೆ. ಈಗಿಲ್ಲಿ ಒಂದೆಳೆ ಪಾಕ ಸಿದ್ಧವಾಗಿದೆ, ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ರಲ್ಲ, ಈ ರೀತಿ ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ. ಈಗ ಸಿದ್ಧವಾಗಿರ್ತಕ್ಕಂಥ ಈ ಪಾಕನ ರವೆ ಇರತಕ್ಕಂಥ ಬಟ್ಲಿಗೆ ಹಾಕೋಬೇಕಾಗತ್ತೆ. ಈಗ ಸಕ್ಕರೆ ಪಾಕ ಮತ್ತು ರವೆ ಎರಡೂ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾರ್ಬೋದು ಪಾಕ ಹೆಚ್ಚು ಆಗಲಿಲ್ಲ, ಕಡಿಮೆನೂ ಆಗಿಲ್ಲ, ಭಾಳ ಚೆನ್ನಾಗಿ ಬೆರೆತು ನಮಗೆ ಉಂಡೆ ಮಾಡೋದಕ್ಕೆ ಬೇಕಾದಂಥ ಕನ್ಸಿಸ್ಟೆನ್ಸಿ ಸಿದ್ಧವಾಗ್ತಾ ಇದೆ. ಇದ್ರ ಜೊತೆಗೆ ಉರಿದಂಥ ಡ್ರೈ ಫ್ರೂಟ್ಸು ಸಹ ಸೇರಿಬಿಟ್ರೆ ಕರೆಕ್ಟಾದ ಕನ್ಸಿಸ್ಟೆನ್ಸಿ ಸಿಗುತ್ತೆ. ರವೆ ಮತ್ತು ಸಕ್ಕರೆ ಪಾಕನ ಚೆನ್ನಾಗಿ ಬೆರೆಸಾದ ನಂತರ ಮೊದಲಿಗೆ ತುಪ್ಪದಲ್ಲಿ ಚೆನ್ನಾಗಿ ಉರಿದಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಎರಡು ಏಲಕ್ಕಿ ಕಾಯಿಗಳನ್ನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಈಗ ರವೆ ಜೊತೆಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಸೈಜ್ಗೆ ಕಟ್ ಮಾಡಿಕೊಂಡ್ರೆ ಓಕೆ, ಬೇಕಾದ್ರೆ ಇನ್ನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೋಬೋದು. ಯಾವಾಗಲೂ ನೀವು ರವೆ ಉಂಡೆ ಸಾಧಾರಣವಾಗಿ ಮಾಡೇ ಮಾಡ್ತೀರಾ, ಬಟ್ ಈ ರೀತಿಯಾದಂಥ ರವಾ ಲಡ್ಡುನ ಒಮ್ಮೆ ಮಾಡಿ ನೋಡಿ ಎಷ್ಟು ಸೊಗಸಾಗಿರುತ್ತೆ ಅಂದರೆ ಪದೇ ಪದೇ ಮಾಡ್ತೀರಾ, ಅದಂತೂ ಗ್ಯಾರಂಟಿ. ದೊಡ್ಡವ್ರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಪ್ರತಿಯೊಬ್ಬರಿಗೂ ಇಷ್ಟ ಆಗೇ ಆಗುತ್ತೆ. ಈಗಿಲ್ಲಿ ಒಟ್ಟಾರೆಯಾಗಿ ರವೆ ಲಡ್ಡು ಮಾಡೋದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥನೂ ಚೆನ್ನಾಗಿ ಹುರಿದು ಈ ಒಂದು ಅದಕ್ಕೆ ಕಲಸಾಗಿದೆ. ನಾವು ಬಿಸಿಯಾದ ಸಕ್ಕರೆ ಪಾಕನ ಸೇರಿಸಿರೋದ್ರಿಂದ ಬಿಸಿ ಇದೆ, ತುಂಬ ತಣ್ಣಗಾಗಿಬಿಡಬಾರ್ದು. ಉಗುರು ಬೆಚ್ಚಗಿರೋ ಹಾಗೆ ಉಂಡೆ ಕಟ್ಕೊಂಡ್ರೆ ಖಂಡಿತ ರವೆ ಲಾಡು ತುಂಬ ಚೆನ್ನಾಗಿ ಸಿದ್ಧವಾಗುತ್ತೆ. ಸ್ವಲ್ಪ ತಣ್ಣಗಾಗಲಿ, ತದನಂತರ ಉಂಡೆನ ಕಟ್ಕೊಳ್ತೀವಿ. ಸ್ವಲ್ಪ ಹೊತ್ತಿನ ನಂತರ ಬಿಸಿ ಇದ್ದಂಥ ಪದಾರ್ಥ ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ತಾವೆಲ್ಲ ನೋಡ್ತಾ ಇರ್ಬೋದು ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ವಿ. ಈಗ ಉಂಡೆ ಕಟ್ಕೋಬೇಕಾಗತ್ತೆ, ಹಾಗೆ ಕಟ್ಕೊಂಡ್ರೆ ಕೈಗೆ ಅಂಟುತ್ತೆ. ಸ್ವಲ್ಪ ತುಪ್ಪನ ಸವರ್ಕೊಂಡು ಉಂಡೆ ಕಟ್ಟೋದ್ರಿಂದ ತುಂಬ ಸೊಗಸಾಗಿ ಉಂಡೆನ ಕಟ್ಕೋಬೋದು. ನೋಡ್ತಾ ಇದ್ದೀರಾ ಭಾಳ ಸೊಗಸಾಗಿಲ್ಲಿ ರವಾ ಲಾಡು ಸಿದ್ಧವಾಗ್ತಾ ಇದೆ. ನೋಡ್ಕೊಳ್ಳಿ, ಈ ರೀತಿ ಉಂಡೆ ಕಟ್ಟಬೇಕಾದ್ರೆ ಬಿಸಿ ಇರಬಾರ್ದು, ಬಿಸಿ ಇದ್ದರೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ತಣ್ಣಗಾದ ನಂತರನೇ ಉಂಡೆ ಕಟ್ಕೋಬೇಕು, ಮರಿಬೇಡಿ. ಉಂಡೆ ಕಟ್ಟಾದ ನಂತರ ನೋಡ್ತಾ ಇದ್ರಲ್ಲ ಎಷ್ಟು ಸೊಗಸಾಗಿ ಸಿದ್ಧವಾಗಿದೆ ರವೆ ಲಾಡು ಅಂತ. ತೀರಾ ಹೆಚ್ಚು ದಪ್ಪಗೂ ಅಲ್ಲದೆ, ತೀರಾ ಚಿಕ್ಕದಾಗೂ ಅಲ್ಲದೆ ಈ ಒಂದು ಹದಕ್ಕೆ ರವೆ ಲಾಡುನ ಉಂಡೆ ಕಟ್ಕೊಂಡ್ರೆ ಸಾಕಾಗುತ್ತೆ. ಇದೇ ರೀತಿಯಾಗಿ ಉಳಿದಂಥ ಉಂಡೆಗಳನ್ನೆಲ್ಲ ಕಟ್ತಾ ಹೋಗೋಣ. ಈಗ ನೋಡಿದ್ರಲ್ಲ ಎಲ್ಲ ರವೆ ಲಾಡುಗಳನ್ನು ಸಿದ್ಧ ಮಾಡಿದ ನಂತರ ಎಷ್ಟು ಸೊಗಸಾಗಿ ಸಿದ್ಧವಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತಿನ್ನೋದಕ್ಕೂ ಬಹಳ ಚೆನ್ನಾಗಿರುತ್ತೆ. ರವೆ ಉಂಡೆನೇ ಒಂದು ಸೊಗಸು, ಅದರಲ್ಲೂ ಈ ರವೆ ಲಾಡು ಮತ್ತಷ್ಟು ಸೊಗಸು ಅಂದರೆ ತಪ್ಪೇ ಇಲ್ಲ. ನಾನು ಮೊದಲೇ ಹೇಳಿದಾಗೆ ಯಾವಾಗಲೂ ನೀವು ರವೆ ಉಂಡೆನ ಮಾಡ್ತಾ ಇರ್ತೀರಾ, ಈ ಬಾರಿ ರವೆ ಲಾಡುನ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ. ಹಾಗೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ರವೆ ಲಾಡು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವೀಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.